ಸಂಜೆ ಬಂದ್ವಿ ಅಪಾರ್ಟ್ಮೆಂಟಲ್ಲಿ ಮನೆ ತೊಗೊಂಡಿದ್ವಿ. ಮೆಡಿಕಲ್ ಮೆಡಿಕಲ್ ಇಲ್ಲಿ ಇವರ್ಯಾರು ಸುಬ್ರಹ್ಮಣ್ಯ ಆಚಾರ್ಯ ಅಂತಲ್ಲ ಸ್ವಾಮಿ, ಆ್ಯಕ್ಚುಲಿ ಇಲ್ಲೇ ಮೆಡಿಕಲ್ ಸ್ಟೂಡೆಂಟ್ ಸರ್, ನಾನು ಸೈಂಟಿಸ್ಟ್ ಡಾಕ್ಟರ್ ಡಾಕ್ಟರ್ ಸುನೀಲ್ ಅಂತೇಳಿ, ಡಾಕ್ಟರ್ ಸುಂದೀಶ್ ಡಾಕ್ಟರ್ ಸಂದೀಶ್ ಸಂದೇಶ್ ಅಂತೇಳಿ. ನಿಮ್ಮ ಮೆಡಿಕಲ್ಲು ಅಲ್ಲಿ ಗೋಕುಲ ಅಪಾರ್ಟ್ಮೆಂಟ್ ಮೇಲ್ಗಡೆನಾ? ಅಪಾರ್ಟ್ಮೆಂಟ್ ಮೇಲ್ಗಡೆ ಟ್ರೈನಿಂಗ್ ಕೊಡ್ತಾರೆ ನಮಗೆ. ಸೊ ನಾನು ಅಲ್ಲಿ ಅವ್ರ ಹತ್ರ ಇಲ್ಲ, ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ, ನಾವು ಓದ್ತಾ ಇಲ್ಲ ಅವ್ರ ಹತ್ರ. ಸೊ ಇವಾಗ ಏನು ಮಾಡಿದ್ದೀನಿ ಅಂದರೆ ಸರ್, ನಾನು ಒಂದು ಸೈಂಟಿಫಿಕ್ಕು ಯಾರಿಗೂ ಹೇಳಬೇಡಿ, ಪ್ರಾಮಿಸ್ ಮಾಡಿ ನನಗೆ. ಹೇಳಿ ನಂಬೋದಿಲ್ಲ ನೀವು. ಈಗ ಈ ದೇವ್ರನ್ನ ನೋಡ್ಬೇಕಂದ್ರೆ ಕೆಲವ್ರು ಏನು ಮಾಡ್ತಾರೆ ಹೇಳಿ, ತಪಸ್ ಮಾಡ್ತಾರೆ ಆಗಿನ ಕಾಲದಿಂದ ಬಂದಿರೋಂಥದ್ದು. ಸರಿ, ಮಾಡ್ತಾರೆ ಒಂದು ಎರಡು ಮೂರು ವಾರ ಮಾಡ್ತಾರೆ ದೇವ್ರ. ಹಾಂ, ದೇವ್ರನ್ನ ತಪಸ್ ಮಾಡೋದು. ದೇವ್ರನ್ನ ನೀವು ದೇವ ನೋಡಿದ್ದೀರಾ? ದೇವ ನೋಡಿದ್ದೀರಾ? ಇಲ್ಲ. ದೇವ್ರ ನೋಡಿದ್ದೀರಾ? ದೇವ್ರನ್ನೂ ನೋಡಿಲ್ಲ. ಸೊ ಅದಕ್ಕೆ ನೋಡಿ ಸರ್, ನಾನೊಂದು ಟಾಯ್ಲೆಟ್ನ ಕಂಡು ಹಿಡಿದ್ದೀನಿ. ಈಗಾಗಲೇ ಆಲ್ಮೋಸ್ಟ್ ಒಂದು 5 ಜನ ನನಗೆ ಫೋನ್ ಮಾಡಿದ್ದಾರೆ. ನೀವು ನಂಬೋದಿಲ್ಲ, ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈಗ ನೀವು ಯಾವ ದೇವರು, ನಿಮ್ಮ ದೇವ್ರು ಯಾವುದು? ಮಾದೇಶ್ವರ. ಮಾದೇಶ್ವರ ಮಾತಾಡ್ಸಿದ್ದೀರಾ? ಮಾದೇಶ್ವರ ಅಂದರೆ ಈಶ್ವರ. ದೇವ್ರ ಹತ್ರ ಮಾತಾಡ್ಸಿದ್ದೀರಾ? ಈಶ್ವರ ನೋಡಿದ್ದೀರಾ? ಮಾದೇಶ್ವರ ದೇವಸ್ಥಾನಕ್ಕೆ ಅಲ್ಲ, ದೇವ್ರ ಹತ್ರ ಮಾತಾಡ್ಸಿದ್ದೀರಾ? ಅವ್ರ ಹತ್ರ ಡೈರೆಕ್ಟ್ ಆಗಿ ಗಣೇಶನ್ನ ಮಾತಾಡ್ಸಿದ್ದೀರಾ? ಅಂದ್ರೆ ಒಬ್ರ ಮೇಲೆ ಬಂದು ಮಾತಾಡ್ತಾರೆ ಅಂತ ಹೇಳ್ತಾರೆ, ಅದು ನಿಜವೂ ಸುಳ್ಳು ಮಾತಾಡಿದೀವಿ. ಸೊ ನೋಡಿ ಸರ್, ನಾನು ಏನಂದ್ರೆ ಒಂದು ಮೆಡಿಸನ್ನ ನಾನು ಕಂಡು ಹಿಡಿದಿದ್ದೀನಿ. ಇದು ಯಾರಿಗೂ ಗೊತ್ತಿಲ್ಲದಿರುವಂಥದ್ದು. ಇದು ಆ್ಯಕ್ಚುಲಿ ಈಗ ಪೇಪರಲ್ಲಿ ಇಷ್ಟೊಳಗೆ ನೆಕ್ಸ್ಟ್ ಮಂತ್ ಒಳಗಡೆ ಬರ್ತಿತ್ತು. ಇದು ಬಂದು ಲ್ಯಾಪ್ಟೋಕಾಬ್ಲ ಅಂತ ಹೇಳಿ ಗಾಡ್ನ, ದೇವ್ರನ್ನ ನೋಡ್ಬೋದು ನೀವು. ಹೆಂಗೆ ಈಗ ನೋಡಿ, ನಾನು 5 ಜನಕ್ಕೆ ಮೇಲೆ ನಾನು ಇದನ್ನು ಪ್ರಯೋಗ ಮಾಡಿದ್ದೀನಿ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಅದು ಕೊಟ್ಟರೆ ಅವರು ದೇವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಬರ್ತಾರೆ. 5 ಜನಕ್ಕೆ ಕೊಟ್ಟೆ, ಇಬ್ಬರು ಸತ್ತೋಗ್ಬಿಟ್ರು. ಮೇಲೆ ಹೋದ್ರು ಅದೇನಕ್ಕೆ ದೇವ್ರಿಗೆ ಏನಾದರೂ ಇಷ್ಟ ಆಗ್ಬಿಡ್ತಾನೋ ಅವ್ರನ್ನ ಅಲ್ಲೇ ಇಟ್ಕೊಂಬಿಟ್ರು ಅನ್ಸುತ್ತೆ, ಪರ್ಮನೆಂಟಾಗಿ. ನಾನು ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೀನಿ, ನೀವು ದೇವ್ರನ್ನ ನೋಡ್ಕೊಂಡು ಬರ್ಬೋದು. ನೀವೇನು ಯೋಚನೆ ಮಾಡಿಬಿಡಿ, ಅದಕ್ಕೆ ನಾನು ಜವಾಬ್ದಾರಿ. ನೀವು ವಾಪಸ್ ಬರೋವರೆಗೂ ನಾನು ಇಲ್ಲೇ ನಿಮ್ಮ ಕೋಳಿ ಅಂಗಡಿನ ಮೊಟ್ಟೆನ ಮಾರ್ಕೊಂಡಿರ್ತೀನಿ. ನಿಮ್ಗೇನು ಯೋಚನೆ ಮಾಡೋದಿಲ್ಲ, ನಿಮ್ಮ ದುಡ್ಡು ನಿಮಗೆ ವಾಪಸ್ ನಾನು ಕೊಡ್ತೀನಿ. ಟ್ರೈ ಮಾಡೋಕ್ಕೇನು ಅಲ್ವಾ, ಒಂದು ಟ್ರೈ ಮಾಡಿ. ಓಕೆ ಅಲ್ಲ, ಅಲ್ಲ ಅಪಾರ್ಟ್ಮೆಂಟ್ ಎಲ್ಲ ಗಲಾಟೆ ಆಗಿದೆ, ಏನೇನೋ ಆಗಿದೆ, ಏನೇನೋ ಆಯಿತು ಬಿಡಿ, ಅದು ಬೇಡ ಪ್ರಶ್ನೆ. ಅದು ಇಟ್ಸ್ ನಥಿಂಗ್, ಇಟ್ಸ್ ವೆರಿ ಈಸಿಲಿ ಆ್ಯಂಡ್ ಸ್ಪೆಷಾಲಿಟೀಸ್ ವಿಚ್ ಹಾಸ್ ಮೇಡ್ ಫ್ರಮ್ ಮೀ. ಟೆನ್ಷನ್ ಏನು ತೊಗೋಬೇಡಿ, ನಿಮ್ಗೇನಾಗೋದಿಲ್ಲ, ನಾನು ಜವಾಬ್ದಾರಿ ಅಂತ ಹೇಳಿದ್ದೀನಲ್ಲ. ಸೊ ಯು ಕ್ಯಾನ್ ಟ್ರೈ ವಾನ್ಸ್ ಇನ್ ದ ಲೈಫ್. ಟ್ರೈ ಮಾಡಕ್ಕೆ ನಿಮಗೆ ಟ್ರೈ ಮಾಡಿ, ಬನ್ನಿ ಈ ಕಡೆ ಬನ್ನಿ. ಏ ಬೇಡ, ಹೋಗಿ ಹೇಳಿದ್ರೆ ಕೇಳಬೇಕು. ಮಕ್ಕಳಂಗೆ ಹಠ ಮಾಡಬಾರ್ದು. ಓಕೆ, ಹಠ ಮಾಡೋದ್ರಿಂದ ಏನು ಉಪಯೋಗಕ್ಕೆ ಬರೋದಿಲ್ಲ. ಮಾತಾಡ್ಸ್ಕೊಂಡ್ ಬನ್ನಿ. ವಿಚ್ ಗಾಡ್ ಯು ಲೈಕ್ ಯು ಗೋ ಅಂಡ್ ಟಾಕ್ ಟು ದೆಮ್ ಅಂಡ್ ಕಮ್ ಬ್ಯಾಕ್. ಇಂಗ್ಲಿಷ್ ನೈ, ಇಂಗ್ಲಿಷ್ ನೈ. ಆದ್ರೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಾನು ಬುಕ್ ಓದಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕನ್ನಡ ಭಾಷೆಯಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಸುಮ್ನೆ ಹೋಗು, ಯಾಕೆ ಆಟಗಳು ಆಡ್ತಿದ್ಯಾ? ಬನ್ನಿ ಸರ್ ಇಲ್ಲಿ. ಏನ್ ಹೇಳ? ನಾನು ನೋಡಿ ಸರ್, ಅವ್ರಿಗೆ ಹೇಳಿದ್ದೀನಿ ನಾನು. ಹೇಳ್ದಷ್ಟು ಕೇಳಿ ಅಂದೆ. ಯು ಸಿ ಗಾಡ್, ಗಣೇಶನ್ನ ಮಾತಾಡ್ಸ್ಕೊಂಡ್ ಬಾ. ಯಾರಿಗೆ ಅವನೀಗ ನಿಮ್ಗೆ ಹಾಕಕ್ ಬಂದ ಇಂಜೆಕ್ಷನ್? ನಮ್ಗೆ ಹಾಕಕ್ ಬರ್ತಾರೆ. ಈಗ ಏನ್ ಇಂಜೆಕ್ಷನ್ ಅದು? ಅದೇನ್ ಇಂಗ್ಲೀಷ್, ನಮ್ ದೇವ್ರು ನೋಡ್ಬೇಕಂತ ಹೋಗಿ. ಅಂದ್ರೆ ಅವ್ನು ಇಂಜೆಕ್ಷನ್ ಕೊಟ್ರೆ ನಾವು ದೇವ್ರು ನೋಡ್ತೀವಿ ಅಂತ? ಅಂದ್ರೆ ಸತ್ತೋಗ್ತೀವಿ ಅಂತ ಅರ್ಥ? ಸತ್ತೋಗ್ತೀವಿ ಅಂತಲೇ ಇವ್ರು ಕೊಟ್ಟಾರಂತ. ಈಗ ದೇವ್ರನ್ನ ಯಾವಾಗ ನೋಡ್ತೀವಿ ಸರ್ ನಾವು? ನೀವು ನಿಜವಾಗ್ಲು ದೇವ್ರು ನೋಡಿದೀರಾ? ನಾವು ನೋಡ್ಲಿಲ್ಲ. ನೋಡ್ಲಿಲ್ಲ ಅಲ್ವಾ? ಅವ್ನು ಇಂಜೆಕ್ಷನ್ ಕೊಡ್ತೀನಿ ದೇವ್ರು ನೋಡ್ರಿ ಅಂದ್ರೆ ಇಲ್ಲೆಲ್ಲೂ ನಮ್ಗೆ ದೇವ್ರು ನೋಡೋ ಶಕ್ತಿ ಇಲ್ಲ. ಇಲ್ಲ, ಅವ್ನು ಆ ಥರ ಯೋಚನೆ ಮಾಡ್ತಿದ್ದಾನೆ. ಯಾಕೆ ಗೊತ್ತಾ? ಪುರಿ ಬಣ್ಣ ಅಂತ ಕಾರ್ಯಕ್ರಮ ಇದು, ಕಾಮಿಡಿ ಪ್ರೋಗ್ರಾಮು. ಓಕೆ ಓಕೆ.